ഓ ഹിരണ്യവർണം ഹരിണീം സുവർണരജതസ്രജാം ചന്ദ്രാം ഹിരൺമയീം ലക്ഷ്മീ ജാതവേദോ മഹാവഹ അഭിമാന ദവതക്കാർ മഹാലക്ഷ്മിയെന്ന മനസുത്ത എല്ലാ വീക്ഷകനു കൂടാ ആത്മീയമായി ഒന്ന് ധാർമ്മിക ദിന ഭവിഷ്യ കാര്യമേ തമ്മന്നെല്ല ಪ್ರೀತಿಯಿಂದ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ವೀಕ್ಷಕರೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿತ್ಯ ಪಂಚಾಂಗ ಎಂತಿದೆ ನೋಡೋಣಂತೆ ನೋಡಿ ಶುಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಮಾಸದ ಶುಕ್ಲ ಪಕ್ಷದಲ್ಲಿ ತೃತೀಯ ತಿಥಿಯುಕ್ತವಾಗಿದ್ದರೆ ಇವತ್ತಿನ ದಿವಸ ಅನುರಾಧ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲಾದಿ ಚಿಂತನೆಯನ್ನು ಮಾಡೋಣ ರಾಹುಕಾಲ ಇವತ್ತಿನ ಸರಿಯಾಗಿ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಪ್ರಾರಂಭಗೊಂಡು ಹನ್ನೆರಡು ಗಂಟೆ ಮೂರು ನಿಮಿಷಗಳ ಪರ್ಯಂತವಾಗಿರುತ್ತೆ ಇನ್ನು ಗುಳಿಕ ಕಾಲ ಹೇಳುವಂಥದ್ದು ಬೆಳಿಗ್ಗೆ ಏಳು ಗಂಟೆ ನಲವತ್ತು ನಿಮಿಷದಿಂದ ಪ್ರಾರಂಭವಾಗಿ ಒಂಬತ್ತು ಗಂಟೆ ಏಳು ನಿಮಿಷಗಳ ಪರ್ಯಂತವಾಗಿರುವಂಥದ್ದು ಇನ್ನು ಯಮಗಂಡ ಕಾಲ ಹೇಳುವಂಥದ್ದು ಮಧ್ಯಾಹ್ನ ಸರಿಯಾಗಿ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಪ್ರಾರಂಭವಾಗಿ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷಗಳ ಪರ್ಯಂತವಾಗಿರುತ್ತೆ ಅಂತ ಹೇಳ್ತಾ ಈ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲಾದಿಗಳ ಚಿಂತ ನೆಯನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿನವಿಶೇಷತೆಯಲ್ಲಿ ತ್ರಿಲೋಚನ ಗೌರಿ ವ್ರತ ಬಹಳ ಒಂದು ವಿಶೇಷವಾದಂಥ ಒಂದು ವ್ರತ ಖಂಡಿತವಾಗಿಯೂ ಯಾರ್ಯಾರು ಪ್ರತಿ ವರ್ಷ ಈ ಒಂದು ತ್ರಿಲೋಚನ ಗೌರಿ ವ್ರತವನ್ನು ಮಾಡ್ತೀರೋ ಆ ಒಂದು ಪದ್ಧತಿ ನಿಮ್ಮ ಫ್ಯಾಮಿಲಿಯಲ್ಲಿ ಇದೆಯೋ ಖಂಡಿತವಾಗಿಯೂ ಇವತ್ತಿನ ದಿವಸ ಅದು ಹೌದಾಗಿರುವಂಥದ್ದು ವಿಶೇಷವಾಗಿ ನೋಡಿ ಈ ಒಂದು ಕಾರ್ತೀಕ ಮಾಸದ ತೃತೀಯಾತಿಥಿಯಂದೇ ಈ ಒಂದು ವ್ರತಾಚರಣೆಯನ್ನು ಮಾಡತಕ್ಕಂಥ ಒಂದು ವಿಶೇಷತೆ ಹಾಗಿದ್ದರೆ ಇವತ್ತಿನ ದಿವಸ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ತದಿಗೆ ಆಗಿರತಕ್ಕಂಥದ್ದರಿಂದ ಈ ಒಂದು ತ್ರಿಲೋಚನಾ ಗೌರಿ ವ್ರತವನ್ನು ಆಚರಿಸ್ತಕ್ಕಂಥ ಒಂದು ಫ್ಯಾಮಿಲಿಯವರು ಖಂಡಿತವಾಗಿ ಇವತ್ತಿನ ದಿವಸ ಆ ಒಂದು ವ್ರತಾಚರಣೆಯನ್ನು ಮಾಡಿಕೊಳ್ಳಿ ಹೇಳ್ತಕ್ಕಂಥ ಸಲಹೆಯೊಂದಿಗೆ ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಒಂದು ಅಶುಭದ ಒಂದು ಕಾಲವಾದೀತು ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯನ್ನು ವಹಿಸಿ ಇನ್ನು ಆರೋಗ್ಯದಲ್ಲಿ ಮಾತ್ರ ಚೇತರಿಕೆ ಕಂಡುಕೊಳ್ತಕ್ಕಂಥ ಒಂದು ಸೂಚನೆಗಳಿದ್ರೆ ಅಶುಭದ ಒಂದು ವಾರ್ತೆಗಳನ್ನು ಕೇಳ್ಪಡ್ತಕ್ಕಂಥ ಒಂದು ದಿನವಾದೀತು ದೋಷಗಳ ಪರಿಹಾರಾರ್ಥವಾಗಿ ಮಹಾಲಕ್ಷ್ಮಿಯ ಪ್ರಾರ್ಥನಾ ಮಾತ್ರೆಯಿಂದ ಶುಭದ ನಿರೀಕ್ಷೆ ಮೇಷರಾಶಿಯವರಿಗಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಕೇಸರಿ ಬಣ್ಣವನ್ನು ಇವತ್ತಿನ ಇವತ್ತ ಉಪಯೋಗಿಸಿಕೊಳ್ಳಿ ಶುಭ ದಿಕ್ಕಾಗಿ ದಕ್ಷಿಣ ದಿಕ್ಕನ್ನು ಬಳಸಿಕೊಳ್ಳಿ ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಶುಭವಾಗುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳು ಉಂಟಾದಿ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಪತ್ತುಗಳು ಸಮಸ್ಯೆಗಳು ತೊಂದರೆಗಳು ಖಂಡಿತವಾಗಿಯೂ ಇಲ್ಲ ಇನ್ನು ರಾಜಕೀಯ ಕ್ಷೇತ್ರದವರಿಗೂ ಶುಭದ ಒಂದು ನಿರೀಕ್ಷೆಯನ್ನು ಸೂಚನೆ ದೋಷಗಳ ಪರಿಹಾರಾರ್ಥವಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಶುಭ ದಿಕ್ಕಾಗಿ ಇವತ್ತಿನ ದಿವಸ ಆಗ್ನೇಯ ದಿಕ್ಕಿನ ಪ್ರಯಾಣವನ್ನು ಬೆಳೆಸಿ ಶುಭ ಪೂರ್ಣವಾಗಿ ಕಪ್ಪು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ವೃಷಭ ರಾಶಿಯವರಿಗೆ ಶುಭವಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಪ್ರಯಾಣಾದಿಗಳ ಒಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ ವ್ಯಾಪಾರ ವ್ಯವಹಾರದಲ್ಲಿ ಹಿತಶತ್ರುಗಳಿಂದ ಏನಾದರೂ ಸಮಸ್ಯೆಗಳು ತೊಂದರೆಗಳು ಉಂಟಾದೀತು ನಿಮ್ಮ ಹಿತಶತ್ರುಗಳ ಬಗೆಗೆ ವಿಶೇಷವಾದಂಥ ಒಂದು ಲಕ್ಷ್ಯವನ್ನು ಇಟ್ಟುಕೊಳ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ ಸೇವಿಸ್ತಕ್ಕಂಥ ಒಂದು ಆಹಾರಾದಿಗಳ ಒಂದು ವಿಚಾರದಲ್ಲಿಯೂ ಕೂಡ ಲಕ್ಷ್ಯವಿರಲಿ ದೋಷಗಳ ಪರಿಹಾರಾರ್ಥವಾಗಿ ನವಧಾನ್ಯಗಳನ್ನು ಧಾನ್ಯಗಳನ್ನು ದಾನವನ್ನಾಗಿ ನೀಡ್ತಕ್ಕಂಥದರಿಂದ ಶುಭದ ನಿರೀಕ್ಷೆ ನಿಮಗೆ ಇರುತ್ತೆ ಶುಭವರ್ಣವಾಗಿ ಇವತ್ತಿನ ದಿವಸ ಹಸಿರು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಶುಭ ದಿಕ್ಕಾಗಿ ಉತ್ತರ ದಿಕ್ಕಿನ ಪ್ರಯಾಣವನ್ನು ಬೆಳೆಸಿ ಖಂಡಿತವಾಗಿಯೂ ಮಿಥುನ ರಾಶಿಯವರಿಗೆ ಶುಭವಿದೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕಾನೂನು ವಿವಾದಗಳಲ್ಲಿ ಖಂಡಿತವಾಗಿಯೂ ಎಚ್ಚರಿಕೆ ನಡೆಯನ್ನಡಿ ಏನಾದರೂ ನಿಮ್ಮ ತಪ್ಪು ನಿರ್ಧಾರಗಳಿಂದ ಮುಂದಿನ ದಿನಮಾನಗಳಲ್ಲಿ ಸಮಸ್ಯೆ ಉಂಟಾದೀತು ಇನ್ನು ಪಿತ್ರಾರ್ಜಿತವಾದಂತಹ ಒಂದು ಆಸ್ತಿಯು ಪ್ರಾಪ್ತಿಯಾಗ್ತಕ್ಕಂಥ ಒಂದು ಸೂಚನೆಗಳು ಗೋಚರಿಸ್ತಾ ಇದ್ದರೆ ತಂದೆಯ ಆರೋಗ್ಯದಲ್ಲಿಯೂ ಏನಾದರೂ ವ್ಯತ್ಯಾಸಾದಿಗಳು ಕಂಡುಬಂದೀತು ದೋಷಗಳ ಪರಿಹಾರಾರ್ಥವಾಗಿ ಲಕ್ಷ್ಮೀನಾರಾಯಣರಿಗೆ ಕಮಲ ಪುಷ್ಪವನ್ನು ಸಮರ್ಪಿಸತಕ್ಕಂಥದರಿಂದ ಶುಭವಿದೆ ಅಂತ ಹೇಳ್ತಾ ಶುಭ ದಿಕ್ಕಾಗಿ ವಾಯುವ್ಯ ದಿಕ್ಕಿನ ಪ್ರಯಾಣವು ಶುಭವನ್ನು ತರಲಿಕ್ಕಿದ್ದರೆ ಹಳದಿ ಬಣ್ಣವನ್ನು ಉಪಯೋಗಿಸ್ತಕ್ಕಂಥದರಿಂದ ಖಂಡಿತವಾಗಿ ಇವತ್ತಿನ ಸಹ ಕರ್ಕಾಟಕ ರಾಶಿಯವರಿಗೆ ಶುಭ ಉಂಟಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಸ್ತು ಖರೀದಿಯಿಂದ ಹಣವು ಖರ್ಚಾಗ್ತಕ್ಕಂಥ ಒಂದು ಸಾಧ್ಯತೆಗಳಿದ್ದರೆ ಬಂಧುಗಳಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರಲಿಕ್ಕಿದೆ ಇನ್ನು ಮಾತಿನ ಮೇಲೆ ವಿಶೇಷವಾದಂಥ ಒಂದು ನಿಯಂತ್ರಣವಿರಲಿ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ನೀಡುತ್ತಾ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠನೆಯನ್ನು ಮಾಡ್ತಕ್ಕಂಥದರಿಂದ ಶುಭವಾಗುತ್ತೆ ಶುಭ ಸಂಖ್ಯೆಯಾಗಿ ಇವತ್ತಿನ ದಿವಸ ಶುಭ ದಿಕ್ಕಾಗಿ ಇವತ್ತಿನ ದಿವಸ ಪೂರ್ವ ದಿಕ್ಕಿನ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ರಿಂದ ಶುಭದ ನಿರೀಕ್ಷೆ ಇದ್ರೆ ಕೆಂಪು ಬಣ್ಣವನ್ನು ಉಪಯೋಗಿಸಿಕೊಳ್ತಕ್ಕಂಥದ್ರಿಂದಲೂ ಕೂಡ ಖಂಡಿತವಾಗಿಯೂ ಸಿಂಹರಾಶಿಯವರಿಗೆ ಶುಭವಿದೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸಂತಾನಾಕಾಂಕ್ಷಿಗಳಿಗೆ ಖಂಡಿತವಾಗಿಯೂ ಶುಭದ ಒಂದು ಸೂಚನೆಗಳನ್ನೇ ಸೂಚಿಸ್ತೇನೆ ಇನ್ನು ಮಕ್ಕಳಿಂದ ಶುಭ ವಾರ್ತೆಗಳನ್ನು ಕೇಳ್ಪಡ್ತಕ್ಕಂಥ ಒಂದು ಸಾಧ್ಯತೆಗಳಿದ್ದರೆ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಪ್ರಗತಿಯ ಒಂದು ಕಾಲ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನಾ ಮಾತ್ರೆಯಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಶುಭ ಸಂಖ್ಯೆಯಾಗಿ ಇವತ್ತಿನ ದಿವಸ ಖಂಡಿತವಾಗಿಯೂ ಮೂರನ್ನು ಉಪಯೋಗಿಸಿಕೊಳ್ಳಿ ಶುಭ ದಿಕ್ಕಾಗಿ ಉತ್ತರ ದಿಕ್ಕಿನ ಪ್ರಯಾಣ ಖಂಡಿತವಾಗಿಯೂ ಶುಭ ವರ್ಣವಾಗಿ ಬೂದು ಬಣ್ಣವನ್ನು ಉಪಯೋಗಿಸಿಕೊಳ್ತಕ್ಕಂಥದನ್ನ

ರಾಶಿಯವರಿಗೆ ಶುಭವಿದೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯತೆಯ ಒಂದು ಕೊರತೆಯುಂಟಾದೀತು ಜಾಗ್ರತೆ ಅಂತ ಹೇಳ್ತಾ ಸಾಕುಪ್ರಾಣಿಗಳಿಂದ ಏನಾದರೂ ಆಪತ್ತುಗಳೋ ಸಮಸ್ಯೆಗಳೋ ಎದುರು ಬಂದೀತು ಇನ್ನು ಮಹಿಳೆಯರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭಾಂಶದ ಒಂದು ಸೂಚನೆಗಳನ್ನೇ ಸೂಚಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಲಕ್ಷ್ಮೀ ನೃಸಿಂಹಸ್ವಾಮಿಯ ಉಪಾಸನಾ ಮಾತ್ರದಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಶುಭವರ್ಣವಾಗಿ ಹಸಿರು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಶುಭ ದಿಕ್ಕಾಗಿ ಆಗ್ನೇಯ ದಿಕ್ಕಿನ ಪ್ರಯಾಣವನ್ನು ಬೆಳೆಸಿ ಶುಭವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಶುಭದ ಒಂದು ಕಾಲ ಅಂತ ಹೇಳ್ತಾ ವಿವಾಹ ಕಾರ್ಯಕ್ಕೆ ಚಾಲನೆಯನ್ನು ತಾವು ನೀಡಲಿಕ್ಕಿದ್ದೀರಿ ಇನ್ನು ವ್ಯಾಪಾರ ವ್ಯವಹಾರದಲ್ಲಿಯೂ ಕೂಡ ಚೇತರಿಕೆಯ ಒಂದು ಸಮಯವು ಸನ್ನಿಹಿತವಾಗಿರಲಿಕ್ಕಿದೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಶ್ರೀ ಮಹಾಲಕ್ಷ್ಮಿಯ ಪೂಜಾ ಮಾತ್ರೆಯಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಶುಭ ದಿಕ್ಕಾಗಿ ದಕ್ಷಿಣ ದಿಕ್ಕನ್ನು ಬಳಸಿ ಶುಭ ವರ್ಣವಾಗಿ ಕೇಸರಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಶುಭವಾಗುತ್ತೆ ಇನ್ನು ಧನುರಾಶಿ ಧನು ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತಿನ ಸಹ ಮನಸ್ಸಿನಲ್ಲಿ ನೆಮ್ಮದಿ ಸುಖ ಸಮಾಧಾನ ಸಂತೃಪ್ತತೆಯ ಒಂದು ಭಾವವು ತಡೆದೋರಲಿಕ್ಕಿದ್ರೆ ಹಣಕಾಸಿನ ಒಂದು ವಿಚಾರದಲ್ಲಿ ಒತ್ತಡದ ಸ್ಥಿತಿಗತಿಗಳನ್ನು ಕಾಣಲಿಕ್ಕಿದ್ದ ಇದಿರಿ ಇನ್ನು ನೇರ ನುಡಿಗಳಿಂದ ಶತ್ರುಗಳನ್ನು ವೃದ್ಧಿಸಿಕೊಳ್ಳತಕ್ಕಂಥ ಒಂದು ಸಾಧ್ಯತೆಗಳೇ ಹೆಚ್ಚಾಗಿರ್ತಕ್ಕಂಥದರಿಂದ ನೇರ ನಡೆ ನುಡಿ ಇದು ಯಾವತ್ತೂ ಕೂಡ ಶತ್ರುಗಳ ಅಥವಾ ಬಂಧುಗಳ ಒಂದು ವಿಚಾರದಲ್ಲಿ ಅಷ್ಟೊಂದು ಶುಭವಲ್ಲ ಹೇಳ್ತಕ್ಕಂಥ ಒಂದು ಕಿವಿಮಾತನ್ನು ಸೂಚಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಲಕ್ಷ್ಮೀನಾರಾಯಣರಿಗೆ ಕಮಲ ಪುಷ್ಪವನ್ನು ಶುಭವಾಗುತ್ತೆ ಶುಭ ದಿಕ್ಕಾಗಿ ಈಶಾನ್ಯ ದಿಕ್ಕನ್ನು ಶುಭವರ್ಣವಾಗಿ ಕೆಂಪು ಬಣ್ಣವನ್ನು ಉಪಯೋಗಿಸ್ತಕ್ಕಂಥದರಿಂದ ಧನು ಶುಭವಿದೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮಕ್ಕಳ ವಿಷಯವಾಗಿ ಚಿಂತೆ ಖಂಡಿತವಾಗಿ ನಿಮ್ಮನ್ನು ಬಾಧಿಸಿಯೇ ಬಾಧಿಸುತ್ತೆ ಇನ್ನು ಕಬ್ಬಿಣ ವ್ಯಾಪಾರಿಗಳಿಗೆ ಮೋಸ ಹೋಗ್ತಕ್ಕಂಥ ಒಂದು ಸೂಚನೆಗಳು ದಟ್ಟವಾಗಿದ್ದರೆ ಶತ್ರುಗಳಿಂದ ಅನಾವಶ್ಯಕವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ನೀವು ಕಾರಣರಾದೀರಿ ಜಾಗ್ರತೆ ದೋಷಗಳ ಪರಿಹಾರಾರ್ಥವಾಗಿ ಲಕ್ಷ್ಮೀ ನೃಸಿಂಹಸ್ವಾಮಿಗೆ ತುಳಸಿ ಮಾಲೆಯನ್ನು ಸಮರ್ಪಿಸ್ತಕ್ಕಂಥದರಿಂದ ಶುಭವಾಗಲಿಕ್ಕಿದ್ದರೆ ಶುಭ ದಿಕ್ಕಾಗಿ ಪಶ್ಚಿಮ ದಿಕ್ಕನ್ನು ಬಳಸಿ ಶುಭವರ್ಣವಾಗಿ ಹಳದಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಶುಭವಿದೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಹೂಡಿಕೆಗಳು ಇನ್ವೆಸ್ಟ್ಮೆಂಟ್ಗಳು ಖಂಡಿತವಾಗಿಯೂ ಇವತ್ತಿನ ಸಹ ಲಾಭವನ್ನೇ ಮುಂದಿನ ದಿನಮಾನಗಳಲ್ಲಿ ತಂದುಕೊಡಲಿಕ್ಕೆ ಇದ್ದು ಉದ್ವೇಗವನ್ನು ಮಾತ್ರ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಉತ್ತಮ ಇನ್ನು ತೈಲ ಮಾರಾಟದಲ್ಲಿ ಶುಭದ ನಿರೀಕ್ಷೆ ನಿಮಗಿರುತ್ತೆ ಅಂತ ಹೇಳ್ತಾ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆ ಪೂಜೆಯನ್ನು ಮಾಡ್ತಕ್ಕಂಥದ್ದೇ ಇವತ್ತಿನ ಸಹ ನಿಮಗೆ ಹೇಳ್ತಕ್ಕಂಥ ಒಂದು ಪರಿಹಾರವಾದರೆ ಶುಭ ದಿಕ್ಕಾಗಿ ಪಶ್ಚಿಮ ದಿಕ್ಕನ್ನು ಬಳಸಿಕೊಳ್ಳಿ ಶುಭವರ್ಣವಾಗಿ ಹಸಿರು ಬಣ್ಣವನ್ನು ಉಪಯೋಗಿಸಿಕೊಳ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಕುಂಭರಾಶಿಯವರಿಗೆ ಶುಭವಿದೆ ಇನ್ನು ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ರಾಜಕೀಯದವರಿಗೆ ಉನ್ನತವಾಗಿರತಕ್ಕಂಥ ಒಂದು ಸ್ಥಾನಮಾನಗಳನ್ನು ಅಲಂಕರಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯತೆಗಳಿದ್ದರೆ ವಾಣಿಜ್ಯ ವ್ಯವಹಾರದಲ್ಲಿ ಖಂಡಿತವಾಗಿಯೂ ಯಶಸ್ಸು ನಿಮ್ಮ ಪಾಲಿಗೆ ಇರುತ್ತೆ ಇನ್ನು ದಿನಸಿ ವ್ಯಾಪಾರಿಗಳಿಗೆ ಆದಾಯವು ವೃದ್ಧಿಯಾಗ್ತಕ್ಕಂಥ ಒಂದು ಸೂಚನೆ ಸೂಚನೆಗಳನ್ನು ಸೂಚಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ನಮಗ್ರಹಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಶುಭ ದಿಕ್ಕಾಗಿ ಈಶಾನ್ಯ ದಿಕ್ಕನ್ನು ಬಳಸಿ ಶುಭವರ್ಣವಾಗಿ ನೀಲಿ ಬಣ್ಣವನ್ನು ಉಪಯೋಗಿಸಿಕೊಳ್ಳತಕ್ಕಂಥದ್ರಿಂದ ಮೀನರಾಶಿಯವರಿಗೆ ಶುಭ ಉಂಟಾಗ್ತಕ್ಕಂಥದ್ದು ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ಮಂತ್ರೋಪದೇಶವನ್ನು ನೀಡ್ತೇನೆ ಸಾಧ್ಯವಾದರೆ ಈ ಒಂದು ದುರ್ಗಾ ಮಂತ್ರವನ್ನು ಸ್ಮರಣೆಯನ್ನು ಮಾಡಿಕೊಳ್ಳಿ ಈ ಒಂದು ದುರ್ಗಾ ಮಂತ್ರವನ್ನು ಶ್ರವಣವನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ॐ जातवेदसे सुनवामसोममराति यतो निदधाति वेदः स नः पर्षदति दुर्गाणि विश्वा नावेव सिन्धुन्दुरितात्यग्निः ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿ ನವಗ್ರಹ ದೇವತೆಗಳ ಪೂರ್ಣಾನುಗ್ರಹವಾಗಲಿ ಸರ್ವೇ ಜನಾ ಸುಕ್ಷಿನ ಅಂತ ಆಶಿಸ್ತೇವೆ ವೀಕ್ಷಕರೇ ನಮ್ಮನ್ನು ನೀವು ನೇರವಾಗಿ ಭೇಟಿಯಾಗಲಿಕ್ಕೆ ಬೆಂಗಳೂರಿನಲ್ಲಿ ನಮ್ಮದು ಎರಡು ಬ್ಯಾ ಇದೆ ಒಂದು ಎಮ್ ಜಿ ರೋಡ್ ಮತ್ತು ಇನ್ನೊಂದು ಪೀಣ್ಯ ಅಲ್ಲಿ ನೇರವಾಗಿ ಬಂದು ಭೇಟಿಯಾಗಬಹುದು ಇನ್ನು ನಮ್ಮ ನೇರ ಭೇಟಿಗೆ ಅಪಾಯಿಂಟ್ಮೆಂಟ್ಗಳು ಬೇಕಾದಲ್ಲಿ ಧಾರ್ಮಿಕ ಸಂಸ್ಥೆಗೆ ಕರೆ ಮಾಡಿ ನಮ್ಮ ಒಂದು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿ ಮಾಡಿಕೊಳ್ಳಿ ಹೇಳ್ತಕ್ಕಂಥ ಒಂದು ಸೂಚನೆಯ ಮೇರೆಗೆ ನಾಳೆ ಇದೇ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ